سبحان الله والحمد لله ولا إله إلا الله. السلام عليكم ಮಕ್ಕಳೆ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಪಾಠ 7 ನಾನು ಯಾರು ಎಂಬ ಪಾಠವನ್ನು ಕಲಿಯೋಣ. ನಿಮ್ಮ ಕನ್ನಡ ಪಾಠ ಪುಸ್ತಕದ ಪೇಜ್ ನಂಬರ್ 30 ಓಪನ್ ಮಾಡಿ. ವೆನ್ ಐ ರೀಡ್ ದ ಲೆಸನ್ ರಿಪೀಟ್ ಆಫ್ಟರ್ ಮೀ ಆ್ಯಂಡ್ ಕೀಪ್ ಯುವರ್ ಇಂಡೆಕ್ಸ್ ಫಿಂಗರ್ ಅಂಡರ್ ದ ವರ್ಡ್ಸ್. ಪಾಠ 7, ನಾನು ಯಾರು? ನಾನು ನಿಮ್ಮೆಲ್ಲರ ಸ್ನೇಹಿತ. ಅಂಡರ್ಲೈನ್ ದ ವರ್ಡ್ ಸ್ನೇಹಿತ. ಸ್ನೇಹಿತ ಮೀನ್ಸ್ ಫ್ರೆಂಡ್. ನಾನು ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತೇನೆ. ಅಂಡರ್ಲೈನ್ ದ ವರ್ಡ್ ಸಹಾಯ. ಸಹಾಯ ಮೀನ್ಸ್ ಹೆಲ್ಪ್. ಸಹಾಯ ಮಾಡುತ್ತೇನೆ. ಸದಾ, ಅಂಡರ್ಲೈನ್ ದ ವರ್ಡ್ ಸದಾ. ಸದಾ ಮೀನ್ಸ್ ಆಲ್ವೇಸ್. ಸದಾ ನೀವು ನನ್ನನ್ನು ಜೊತೆಯಲ್ಲಿರಿಸಿಕೊಳ್ಳಲು ಬಯಸುತ್ತೀರಿ, ಆದರೆ ನಾನು ನಿಮ್ಮ ಕೈಯಿಂದ ಏನೂ ತಿನ್ನುವುದಿಲ್ಲ, ಕುಡಿಯುವುದಿಲ್ಲ. ಆದರೂ ನಿಮ್ಮ ಮನಸ್ಸಿಗೆ ಸಂತೋಷ. ಅಂಡರ್ಲೈನ್ ದ ವರ್ಡ್ ಸಂತೋಷ. ಸಂತೋಷ ಮೀನ್ಸ್ ಹ್ಯಾಪಿ. ಸಂತೋಷ ಕೊಡುತ್ತೇನೆ. ನಾನು ನಿಮ್ಮನ್ನು ಖರ್ಚಿಲ್ಲದೆ ಬೇರೆ ಲೋಕಕ್ಕೆ ಕೊಂಡೊಯ್ಯುತ್ತೇನೆ. ನೀವು ಕುಳಿತಲ್ಲೇ ನಿಮಗೆ ಪ್ರಪಂಚದ, ಅಂಡರ್ಲೈನ್ ದ ವರ್ಡ್ ಪ್ರಪಂಚ. ಪ್ರಪಂಚ ಮೀನ್ಸ್ ವರ್ಲ್ಡ್. ಪ್ರಪಂಚದ ಮೂಲೆ ಮೂಲೆಗಳ ವಿಷಯ ತಿಳಿಸುತ್ತೇನೆ. ಆಟೋಟಗಳ ಬಗ್ಗೆ, ದೇಶದ ಹವಾಮಾನದ, ಅಂಡರ್ಲೈನ್ ದ ವರ್ಡ್ ಹವಾಮಾನ. ಹವಾಮಾನ ಮೀನ್ಸ್ ವೆದರ್. ಹವಾಮಾನದ ಬಗ್ಗೆ ತಿಳಿಸುತ್ತೇನೆ. ನಿಮಗೆ ತಿಳಿಯದಿರುವ ಕತೆಗಳನ್ನೆಲ್ಲ ಹೇಳುತ್ತೇನೆ. ನನ್ನ ಸಂಘ ಬೇಡವೆನ್ನುವವರೇ ಇಲ್ಲ, ಎಲ್ಲರೂ ನನ್ನನ್ನು ಇಷ್ಟಪಡುತ್ತಾರೆ. ನಾನು ಯಾರು? ಅಂಡರ್ಲೈನ್ ದ ವರ್ಡ್ಸ್ ನಾನು ಯಾರು. ನಾನು ಯಾರು ಮೀನ್ಸ್ ಹೂ ಆಮ್ ಐ. ನಾನೇ ನಿಮ್ಮೆಲ್ಲರ ಪ್ರೀತಿಯ ಟೆಲಿವಿಷನ್. ಅಂಡರ್ಲೈನ್ ದ ವರ್ಡ್ ಟೆಲಿವಿಷನ್. ಟೆಲಿವಿಷನ್ ಮೀನ್ಸ್ ಟಿ ವಿ. ನನ್ನನ್ನು ಕನ್ನಡ ಭಾಷೆಯಲ್ಲಿ, ಅಂಡರ್ಲೈನ್ ದ ವರ್ಡ್ ಭಾಷೆ. ಭಾಷೆ ಮೀನ್ಸ್ ಲ್ಯಾಂಗ್ವೇಜ್. ನನ್ನನ್ನು ಕನ್ನಡ ಭಾಷೆಯಲ್ಲಿ ದೂರದರ್ಶನ, ಅಂಡರ್ಲೈನ್ ದ ವರ್ಡ್ ದೂರದರ್ಶನ. ದೂರದರ್ಶನ ಮೀನ್ಸ್ ಟೆಲಿವಿಷನ್ ಆರ್ ಟಿ ವಿ. ದೂರದರ್ಶನ ಎಂದು ಕರೆಯುತ್ತಾರೆ. ಪಾಠದ ಸಾರಾಂಶ. ಈ ಪಾಠದಲ್ಲಿ ನಾನು ನಿಮ್ಮೆಲ್ಲರ ಸ್ನೇಹಿತ ಎಂದು ಹೇಳುತ್ತಿರುವವರು ದೂರದರ್ಶನ. ದೂರದರ್ಶನ ಅಂದರೆ ಟೆಲಿವಿಷನ್. ಟೆಲಿವಿಷನನ್ನು ನಾವು ಟಿ ವಿ ಎಂದು ಕೂಡ ಹೇಳುತ್ತೇವೆ. ಟಿ ವಿ ನೋಡುವುದು ಎಂದರೆ ಎಲ್ಲರಿಗೂ ಇಷ್ಟ. ಟಿ ವಿಯ ಮೂಲಕ ನಾವು ಬೇರೆ ಬೇರೆ ದೇಶಗಳ, ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಮನೆಯಲ್ಲಿಯೇ ಕುಳಿತುಕೊಂಡು ತಿಳಿಯಬಹುದು. ದೂರದರ್ಶನದ ಮೂಲಕ ಆಟಗಳ ಮತ್ತು ಹವಾಮಾನದ ಬಗ್ಗೆ ತಿಳಿಯಬಹುದು. ಚಿಕ್ಕ ಮಕ್ಕಳು ಟಿ ವಿಯಲ್ಲಿ ಬರುವ ಕತೆಗಳನ್ನು ನೋಡಿ ಸಂತೋಷ ಪಡುತ್ತಾರೆ. ಎಲ್ಲರೂ ಟಿ ವಿಯನ್ನು ಇಷ್ಟಪಡುತ್ತಾರೆ. ಓಕೆ, ಹಿಯರ್ ಇಸ್ ಅ ಸಮರಿ ಇನ್ ಇಂಗ್ಲಿಷ್. ಹೂ ಆಮ್ ಐ? ಇನ್ ದಿಸ್ ಲೆಸನ್ ದ ಒನ್ ಹೂ ಇಸ್ ಸ್ಪೀಕಿಂಗ್ ಟು ಅಸ್ ಆಸ್ ಅವರ್ ಫ್ರೆಂಡ್ ಇಸ್ ನನ್ ಅದರ್ ದನ್ ಟಿ ವಿ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಟೆಲಿವಿಷನ್. In Kannada, we call it Doordarshan. Everyone loves watching TV. TV helps us to know about different places and countries from the comfort of our home. It also helps us to know about weather forecast and gives us news about sports. Small children love to watch stories on TV. Everybody is interested in watching TV programs. Subhanallah. الحمد لله والله.